ಹಾಯ್ ಹಲೋ, 8ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ, ಜೊತೆಗೆ ಉತ್ತರಗಳೊಂದಿಗೆ. ಮಾರ್ಚ್ 23ರ ಮಾದರಿ ಪ್ರಶ್ನೋತ್ತರ ಪತ್ರಿಕೆ, ವಿಷಯ ಗಣಿತ, ಕನ್ನಡ ಮಾಧ್ಯಮ ತರಗತಿ 8ನೇ ತರಗತಿ, ಪಬ್ಲಿಕ್ ಪರೀಕ್ಷೆ, ಮಾಡೆಲ್ ಕ್ವೆಶನ್ ಪೇಪರ್, ಅಂಕಗಳು 40, ಸಮಯ 2 ಗಂಟೆ. ಉತ್ತರಗಳೊಂದಿಗೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳ ಅಭ್ಯರ್ಥಿ ಮಾಡಬೇಕಾದ ಮಾಹಿತಿಗಳು: ವಿದ್ಯಾರ್ಥಿ ಹೆಸರು, ವಿದ್ಯಾರ್ಥಿಯ ಸಹಿ ಆಗುತ್ತದೆ. ಕೊಠಡಿಯ ಮೇಲ್ಚಾರಕರ ಭರ್ತಿ ಮಾಡಬೇಕಾದ ಮಾಹಿತಿ, ಅದು ಸಹ ಅವರ ಜಿಲ್ಲೆ, ಬ್ಲಾಕ್ ಮತ್ತು ಅವರ ಹೆಸರು, ಸಿಗ್ನೇಚರ್ ಇರುತ್ತದೆ. ಇನ್ನು ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾದ ಮಾಹಿತಿ. ಇಲ್ಲಿ ಅಂಕಗಳು ಕ್ರಮ ಸಂಖ್ಯೆ 1 ಫಸ್ಟ್ನೇ ಕಾಲಮ್ನಲ್ಲಿ ಪಡೆದುಕೊಂಡಂಥ ಅಂಕಗಳು, 2ನೇ ಕಾಲಮ್ ಅಂದರೆ 1ರಿಂದ 11ರಿಂದ 20 ಪ್ರಶ್ನೆಗಳಿರುತ್ತವೆ, ಪ್ರಶ್ನೆಗಳ ಸಂಖ್ಯೆ, ಪಡೆದ ಅಂಕಗಳು, ಪ್ರಶ್ನೆಗಳ ಸಂಖ್ಯೆ. ಇನ್ನು 3ನೇ ಕಾಲಮ್ನಲ್ಲಿ 21ರಿಂದ 28ರವರೆಗೆ ಇರುತ್ತವೆ ಪಡೆದ ಅಂಕಗಳು. ಒಟ್ಟು ಗಳಿಸಿದ ಅಂಕಗಳು ಇಲ್ಲಿ ಬರೀತಾರೆ ಮತ್ತು ಅಕ್ಷರದಲ್ಲಿ ಬರೀತಾರೆ, ಮೌಲ್ಯಮಾಪಕರ ಸಹಿ ಮತ್ತು ಮೌಲ್ಯಮಾಪಕರ ಹೆಸರು. ಹಾಗಿದ್ರೆ ಈ ಪ್ರಶ್ನೆ ಪತ್ರಿಕೆಯು ಎಷ್ಟು ಪ್ರಶ್ನೆಗಳನ್ನು ಹೊಂದಿರುತ್ತದೆ ಅಂದರೆ 1ರಿಂದ 28 ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳೇ ಹೊಂದಿರುತ್ತದೆ. ಹಾಗಿದ್ರೆ ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಗಣಿತ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮತ್ತು ಉತ್ತರಗಳೊಂದಿಗೆ ಅದನ್ನು ನೋಡ್ತಾ ಹೋಗೋಣ. 1ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ನೀಡಲು 4 ಆಯ್ಕೆಗಳನ್ನು ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ. 20 × 1 = 20. 125ರ ಘನಮೂಲವು ಯಾವುದಾಗಿರುತ್ತದೆ? ಇಲ್ಲಿ ಆಪ್ಷನ್ಸ್ ಎ, ಇಲ್ಲಿ ನೀವು ಎ ಅಂತ ಬರಿಬೇಕಾಗುತ್ತೆ. ಇಲ್ಲಿ 5 ಅಂತ ಬರೆದ್ರೆ ಸಾಕು. ಓಕೆ, ಎ 0 ಇಲ್ಲದ ಬೇರೆ ಯಾವುದೇ ಪೂರ್ಣಾಂಕವಾದಾಗ ಹಾಗೂ ಎಂ ಮತ್ತು ಎನ್ ಯುವಿನ ಸ್ವಾಭಾವಿಕ ಸಂಖ್ಯೆಗಳಾದರೆ ಏನು ಅಂತ ಕೇಳಿದರೆ ಇದು ಸಹ ಇಲ್ಲಿ ಎ ಆಗಿರುತ್ತದೆ. ಇಲ್ಲಿ ಎ ಆಗಿರುತ್ತದೆ. 27ರ ಘನದ ಬಿಡಿ ಸ್ಥಾನದ ಅಂಕಿ ಯಾವುದು? ಇಲ್ಲಿ 3, ಇಲ್ಲಿ ಡಿ. ಓಕೆ, ಘನಾಕೃತಿಯ ಹೆಸರು ಶಂಕು, ಇಲ್ಲಿ ಸಿ, ಶಂಕು ಅಂತ ನೀವಿಲ್ಲಿ ಬರೀಬೇಕಾಗುತ್ತದೆ. ಓಕೆ, ಇನ್ನು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದು ಅನ್ನೋದು ಎ. ಇಲ್ಲಿ ನೀವು ಎ ಅಂತ ಬರೀಬೇಕಾಗುತ್ತದೆ ವಿದ್ಯಾರ್ಥಿಗಳು, ಆ ಪದವನ್ನು ಇಲ್ಲಿ ಬರೀಬೇಕು. ಓಕೆ, 243ನ ಘನಪೂರ್ಣವಾಗಿ ಮಾಡಲು ಗಮನಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ಇಲ್ಲಿ ಡಿ, 3. ಓಕೆ, ಆಯುತ ಘನಾಕಾರದಲ್ಲಿ ಕೊಠಡಿ ಒಂದರ ಉದ್ದ, ಅಗಲ ಮತ್ತು ಎತ್ತರ ಕ್ರಮವಾಗಿ 128 ನಿಮಿಷಗಳಾದರೆ ಕೊಠಡಿಯ ವಿಸ್ತೀರ್ಣ ಎಷ್ಟು? ಸಿ, ಇಲ್ಲಿ 160. 729ರ ಘನ ಸಂಖ್ಯೆಯು ಈ ಸಂಖ್ಯೆಗಳ ಘನಗಳ ನಡುವೆ ಇದೆ, ಯಾವುದು? 8 ಮತ್ತು 10. ಇಲ್ಲಿ ಬಿ ಅಂತ ಬರೀಬೇಕಾಗುತ್ತದೆ. ಪೈ ನಕ್ಷೆಯಲ್ಲಿ ವೃತ್ತದ 1/3 ಭಾಗವನ್ನು ಪ್ರತಿನಿಧಿಸುವ ಖಂಡದ ಕೋನವು ಯಾವುದು? 120. 120 ಅಂತ ನೀವು ಹಿಂಗೆ ಬರೆದು ಇಲ್ಲಿ ಸಿ ಅಂತ ಬರೀಬೇಕಾಗುತ್ತದೆ. ಸಿಲಿಂಡರ್ನ ವ್ಯಾಸ ಡಿ ಮತ್ತು ಅದರ ಎತ್ತರಕ್ಕೆ ಹೈ ಸಮಾನವಾಗಿದೆ, ಹಾಗಾದರೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಚದುರ ಮಾನಗಳಲ್ಲಿ ಎಷ್ಟಾಗುತ್ತದೆ ಅಂತ ಅವರು ಇಲ್ಲಿ ಕೇಳಿದರೆ ಬಿ, ನೀವಿಲ್ಲಿ ಬಿ ಅಂತ ಬರೀಬೇಕಾಗುತ್ತದೆ. ನಾಲ್ಕನೇ ಇದನ್ನು ಆಧಾರ ಸಂಖ್ಯೆ 2 ಆಗಿರುವಂತೆ ವ್ಯಕ್ತಪಡಿಸಿದಾಗ ಯಾವುದು? ಡಿ, ಇಲ್ಲಿ ಡಿ ಅಂತ ಬರೀಬೇಕಾಗುತ್ತದೆ ವಿದ್ಯಾರ್ಥಿಗಳೇ. 4 + 3 + 4 + 4 + 5 ಈ ಮೊತ್ತವನ್ನು 7ರಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ, ಇದನ್ನು ಭಾಗಿಸಿದಾಗ ಬರುವಂಥದ್ದು ಸಿ ಆಗಿರುತ್ತದೆ, ಉತ್ತರ ಸಿ ಆಗಿರುತ್ತದೆ. ಓಕೆ, ಸಿಲಿಂಡರ್ನ ಆಕಾರದ ಒಂದು ನೀರಿನ ಸಂಗ್ರಹಣ ತೊಟ್ಟಿ ಎತ್ತರದಲ್ಲಿ ತ್ರಿಭುಜ ಇದೆಷ್ಟಾಯಿತು? ಇದನ್ನು ಮಾಡಿದಾಗ ನಮಗೆ ಸಿಗುವಂತ ಉತ್ತರ ಬಿ ಆಗಿರುತ್ತದೆ. 14, ಇದನ್ನು ಇಲ್ಲಿ ಡಿ. ಇನ್ನು 15, ಅಂಚಿನ ಉದ್ದ ಮತ್ತು 4 ಸೆಂಟಿಮೀಟರ್ ಇರುವ 3 ಘನಗಳನ್ನು ಒಂದರ ಪಕ್ಕದಲ್ಲಿ ಹೊಂದಿರಿಸಿ ಆಯತ ಘನವನ್ನು ಮಾಡಿದಾಗ ಹಾಗಾದರೆ ಆಯತದ ಘನ, ಉದ್ದ, ಅಗಲ, ಎತ್ತರಗಳು ಕ್ರಮವಾಗಿ ಎಷ್ಟಿರುತ್ತದೆ ಅನ್ನೋದನ್ನು ಇಲ್ಲಿ ಬಿ, ಓಕೆ, ಉತ್ತರ ಬಿ ಆಗಿರುತ್ತದೆ. ಪೂರ್ಣ ವೃತ್ತ ಮತ್ತು ಅದರ ಭಾಗಗಳ ನಡುವಿನ ಸಂಬಂಧವನ್ನು ತೋರಿಸುವ ನಕ್ಷೆಯ ವಿಧಗಳು ಯಾವುದು? ಡಿ, ಪೈ
ನಕ್ಷೆ ರಿದ್ದಿ. 10 - 5 ಈ ಗುಣಾಕಾರದ ವಿಲೋಮ ಯಾವುದು? ಇಲ್ಲಿ 10 - 5 ಡಿ ಆಗಿರುತ್ತದೆ. ಇಲ್ಲಿ 18ರದು ಬಿ ಆಗಿರುತ್ತೆ. ನೀವು ಇಲ್ಲಿ ಬಿ ಅಂತ ಬರೆದು ಪಕ್ಕದಲ್ಲಿ ಇದನ್ನು ಬರೀಬೇಕಾಗುತ್ತದೆ. 19ನೇದು ಯಾವುದಂತ ಹೇಳಿದರೆ ಇಲ್ಲಿ 19ನೇದು ಬಿ ಆಗಿರುತ್ತದೆ. ಓಕೆ, 20ನೇದು ಕೊನೆಯದು. ಇಲ್ಲಿ ಎಮ್ ಸಿ ಕ್ಯೂ ಇದು ಕೊನೆಯದಾಗಿರುತ್ತದೆ ವಿದ್ಯಾರ್ಥಿಗಳೇ. ಇದು 3000 ಎ ಆಗಿರುತ್ತದೆ. ಓಕೆ, ನೆಕ್ಸ್ಟ್ ಎರಡು ಅಂಕಗಳ ಪ್ರಶ್ನೆಗಳು ಇವೆಲ್ಲ. 21ರಿಂದ 28ರವರೆಗೆ ಪ್ರಶ್ನೆಗಳು ನಿಗದಿಪಡಿಸಿರುವ ಸ್ಥಳದಲ್ಲಿ ನಿಮಗೆ 28ರವರೆಗೂ ಈ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳಾಗಿರುತ್ತದೆ ವಿದ್ಯಾರ್ಥಿಗಳು. ಓಕೆ, ಇದನ್ನು ನೀವು ಮಾಡಬೇಕಾದ ಬಾವಿನ ಉದ್ದ ಮತ್ತು ಸೆಂಟಿಮೀಟರ್ ಅಳತೆ ಹೊಂದಿರುವ ಚೌಕವನ್ನು ರಚಿಸಿ ಅಂತ ಹೇಳಿದ್ದಾರೆ. ಓಕೆ, ಮ್ಯಾಪ್ ಇದು. ಓಕೆ, ಗ್ರಾಫನ್ನು ಕೂಡ ನೀವು ಮಾಡಬೇಕಾಗುತ್ತೆ. ನಕ್ಷೆ ಹಾಳೆಯ ಮೇಲೆ ಈ ಗ್ರಾಫಿನ ಒಂದು ಬಗ್ಗೆ ನೀವು ಕಂಡುಹಿಡಿಯಬೇಕಾಗುತ್ತೆ. ಎಷ್ಟರಿಂದ ಎಷ್ಟಕ್ಕೆ ಬರುತ್ತೆ ಅನ್ನೋದನ್ನು ನೋಡಿಬಿಟ್ಟು ಈ ಕಡೆಯಿಂದ ಈ ಕಡೆಗೆ ಮಾಡಬೇಕಾಗುತ್ತದೆ. ಮಕ್ಕಳು ಹಾಗೂ ಸ್ನೇಹಿತರೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬೈ.